ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನವೀನ್ ಅಲಿಯಾಸ್ ಹೊಟ್ಟೆ ಮಂಜಗೆ ಎಸ್ಐಟಿ ವಶಕ್ಕೆ ಪಡೆಯಲಾಗಿರೋದು. ನವೀನ್ ಅಲಿಯಾಸ್ ಹೊಟ್ಟೆ ಮಂಜನನ್ನ ವಶಕ್ಕೆ ಪಡೆಯಲಾಗಿದ್ದು 5 ದಿನ ನವೀನ್ ಎಸ್ಐಟಿ ವಶಕ್ಕೆ ಕೋರ್ಟ್ ನೀಡಿದೆ. ಮಂಬರು ಪರೀಕ್ಷೆ ಕುರಿತು ಮಾರ್ಚ್ 15ರಂದು ತೀರ್ಪು ಪ್ರಕಟವಾಗಲಿದೆ. ಇನ್ನು ಬೆಳಗಾವಿ, ಗೋವಾ, ಕೊಡೈಕೆನಾಲ್ನಲ್ಲಿ ನವೀನ್ ವಿಚಾರಣೆಯನ್ನ ಮಾಡಲಾಗಿತ್ತು. ಈ 3 ಪ್ರದೇಶಗಳಿಗೆ ನವೀನ್ನ ಕರೆದೊಯ್ಯಬೇಕು ಅನ್ನೋ ಕಾರಣಕ್ಕೆ ಆತನನ್ನ ವಶಕ್ಕೆ ಪಡೆಯಲಾಗಿದೆ. ಈ ಕಾರಣಕ್ಕೆ ನವೀನ್ನ ವಶಕ್ಕೆ ನೀಡುವಂತೆ ಎಸ್ಐಟಿ ಮನವಿ ಮಾಡಿತ್ತು. ಅದಕ್ಕೆ ಒಪ್ಪಿಗೆಯನ್ನ ಕೊಡಲಾಗಿದೆ. ಮಂಪರು ಪರೀಕ್ಷೆಗೆ ಹೊಟ್ಟೆ ಮಂಜಾಲಿಯಾಸ ನವೀನ ನಕಾರವನ್ನ ವ್ಯಕ್ತಪಡಿಸಿದ್ದ. ಮೊದಲು ಎಸ್ಐಟಿ ಕಚೇರಿಯಲ್ಲಿ ಆತ ಒಪ್ಪಿಗೆಯನ್ನ ಸೂಚಿಸಿದ್ದ. ಆದ್ರೆ ಪಂಚರ ಸಮಕ್ಷಮದಲ್ಲಿ ಒಪ್ಪಿಗೆ ಸಹಿ ಮಾಡಿದಂತ ನವೀನ್ ಕೋರ್ಟ್ನಲ್ಲಿ ಮಂಪರು ಪರೀಕ್ಷೆಗೆ ಒಪ್ಪಿಗೆ ಇಲ್ಲ ಅಂತ ಉಲ್ಟಾ ಹೊಡಿತಾನೆ. ಎಸ್ಐಟಿ ಕಚೇರಿಯಲ್ಲಿ ಒಪ್ಪಿಗೆಯನ್ನ ಸೂಚಿಸಿರ್ತಾನೆ ಮಂಪರು ಪರೀಕ್ಷೆಗೆ. ಆ ಒಪ್ಪಿಗೆಯನ್ನ ಕೊಟ್ಟು ಸಹಿ ಮಾಡಿದ್ದಂತ ನವೀನ್ ಕೋರ್ಟ್ನಲ್ಲಿ ಮಂಪರು ಪರೀಕ್ಷೆಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ದಾನೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಮೇಶ್. ರಮೇಶ್, ನವೀನ ಹೊಟ್ಟೆ ಅಲಿಯಾಸ ಹೊಟ್ಟೆ ಮಂಜ ಏನಿದ್ದಾನೆ ಆತ ಮಂಪರು ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಎರಡೆರಡು ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಆತನ ದ್ವಂದ್ವ ನಿಲುವಿನ ಬಗ್ಗೆ ಮತ್ತೆ ಮುಂದೆ ಯಾವ ರೀತಿ ಪ್ರೊಸೀಡ್ ಆಗುತ್ತೆ ಈ ವಿಚಾರ ಅನ್ನೋದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಗೌರಿ ಲಂಕೇಶ್ ಪ್ರಕರಣದಲ್ಲಿ ಈಗ ನವೀನ ಅಲಿಯಾಸ್ ಹೊಟ್ಟೆ ಮಂಜನನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದ್ದಾರೆ. 2ನೇ ಮಾರ್ಚ್ 2ನೇ ತಾರೀಕಿಂದ ಇವತ್ತಿನವರೆಗೂ ಕೂಡ ಪೊಲೀಸರು, ಎಸ್ಐಟಿ ಪೊಲೀಸರು ತಮ್ಮ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ರು. ಅಂದ್ರೆ ಇಲ್ಲಿವರೆಗೆ ವಿಚಾರಣೆ ನಡೆಸಿದ್ರೆ ಸಾಕಷ್ಟು ವಿಚಾರಗಳನ್ನ ಆತ ಬಾಯ್ಬಿಟ್ಟಿದ್ದಾನೆ. ಆದ್ರೆ ಹಲವು ಬಾರಿ ಒಂದು ಸಾರಿ ಹೇಳಿದ ವಿಚಾರವನ್ನ ಮತ್ತೊಂದು ಸಾರಿ ಹೇಳಿದಿಲ್ಲ. ಗಂಟೆಗೊಂದು ಗಳಿಗೆಗೊಂದು ಹೇಳಿಕೆಗಳನ್ನ ಬದಲಾಯಿಸಿರೋದ್ರಿಂದ ಈತನನ್ನ ಮಂಪರು ಪರೀಕ್ಷೆ ಮಾಡಿದ್ರೆ ಮಾತ್ರ ಅಂದ್ರೆ ಸ್ಪಷ್ಟವಾದಂತ ಮಾಹಿತಿ ಲಭ್ಯ ಆಗುತ್ತೆ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈ ಸಭೆಗೆ ಸಂಬಂಧಪಟ್ಟಂತೆ ಎಸ್ಐಟಿ ಕಚೇರಿಯಲ್ಲಿ ಆತನ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಕೂಡ ಎಸ್ಐಟಿ ಅಧಿಕಾರಿಗಳು ಅದನ್ನ ಕೇಳ್ತಾರೆ. ಅಂದ್ರೆ ಇಂಥ ಮಂಪರು ಪರೀಕ್ಷೆ ಮಾಡುವ ಸಂದರ್ಭದಲ್ಲಿ ಕೋರ್ಟ್ ಅನುಮತಿಯ ಜೊತೆಗೆ ಆರೋಪಿಯ ಅನುಮತಿಯ ಕೂಡ ಅಗತ್ಯ ಇರ್ತದೆ. ಹಾಗಾಗಿ 5 ಜನ ಸರ್ಕಾರಿ ಅಧಿಕಾರಿಗಳನ್ನ ಕರೆಸಿ ಪಂಚರ ಸಮಕ್ಷಮದಲ್ಲಿ ಆತನ ಹೇಳಿಕೆಯನ್ನ ಆಡಿಯೋ ಮತ್ತೆ ವಿಡಿಯೋವನ್ನ ಕೂಡ ಪಡೆದು ಅದರ ಸಮೇತ ಕೋರ್ಟ್ ಮುಂದೆ ಇವತ್ತು ಹಾಜರುಪಡಿಸಿ ಮಂಪರು ಪರೀಕ್ಷೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಆತನ ಆರೋಪಿ ಕೂಡ ಒಪ್ಪಿಗೆ ನಿಂತದನ್ನ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ ಗಮನಕ್ಕೆ ತರ್ತಾರೆ. ಆದ್ರೆ ಏಕಾಏಕಿ ಕೋರ್ಟ್ ಮುಂದೆ ಬಂದು ನಿಂತ ನಂತರ ನ್ಯಾಯಾಧೀಶರ ಮುಂದೆ ತನಗೆ ಒಪ್ಪಿಗೆ ಇಲ್ಲ, ಮಂಪರು ಪರೀಕ್ಷೆ ಮಾಡುವ ಅಗತ್ಯ ಇಲ್ಲ, ನನಗೆ ಒಪ್ಪಿಗೆ ಇಲ್ಲದೆ ಇವರು ನನಗೆ ಎದುರಿಸಿ ಈ ರೀತಿಯಾಗಿ ಒಂದು ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ ಅನ್ನುವಂತ ಒಂದು ಉಲ್ಟಾ ಹೊಡಿತಾನೆ. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗ ಅದೇನು ದ್ವಂದ್ವವಾದ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅಂತ ಸಂಬಂಧಪಟ್ಟಂತೆ ಮಾರ್ಚ್ 15ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಿರುವಂತದ್ದು. ಅವತ್ತು ಎರಡೂ ಕಡೆ ಅಂದ್ರೆ ಸರ್ಕಾರಿ ವಕೀಲರು ಮತ್ತೆ ನವೀನ್ ಪರ ವಕೀಲರ ವಾದವನ್ನ ಆಲಿಸಿ ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳುವಾಗ ಆದೇಶವನ್ನು ನೀಡಲಾಗುತ್ತೆ ಅನ್ನುವಂತ ಒಂದು ನಿರ್ಧಾರಕ್ಕೆ ಕೊಟ್ಟಂತದ್ದು. ಹಾಗಾಗಿ ಮಂಪರು ಪರೀಕ್ಷೆಗೆ ಅದು ನೀಡಬೇಕಾ ಬೇಡುವ ಅನ್ನುವಂತ ವಿಚಾರವನ್ನ ಮಾರ್ಚ್ 15ಕ್ಕೆ ಮುಂದೂಡಿರುವಂತದ್ದು. ಇದೇ ವೇಳೆ ಪೊಲೀಸರು ನಿನಗೆ ಅಲ್ಲೇ ಮಾಡಿದ್ರ ಅಥವಾ ಏನಾದ್ರು ಹೊಡೆದ್ರ ಅನ್ನುವಂತ ಪ್ರಶ್ನೆಗೂ ಕೂಡ ನವೀನ್ ಒಂದಷ್ಟು ಹೈ ಡ್ರಾಮಾವನ್ನ ಮಾಡ್ತಾನೆ. ತನಗೆ ತುಂಬಾ ಹೊಡೆದಿದ್ದಾರೆ ಪೊಲೀಸರು ಅನ್ನುವಂಥದ್ದು. ಅಂದ್ರೆ ಈ ಮಾರ್ಚ್ 2ನೇ ತಾರೀಕಿನವರೆಗೆ ಅಂದ್ರೆ ಉಪ್ಪಾರ್ಪೇಟೆ ಪೊಲೀಸರಲ್ಲಿ ಕೆ ಎಸ್ ಭಗವಾನ್ ಅವರಿಗೆ ಕೊಲೆಯತ್ನಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ ಕೂಡ ನನಗೆ ತುಂಬಾ ಅಲ್ಲೇ ಮಾಡಿದ್ದಾರೆ ಅನ್ನುವಂಥದ್ದನ್ನ ಹೇಳಿಕೆ ಹೋಗ್ತಾರೆ. ಅಂದ್ರೆ ಮಾರ್ಚ್ 2ನೇ ತಾರೀಕು ಅದನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದಾಗ ಕೂಡ ಇದೇ ವಿಚಾರವನ್ನು ಹೇಳಿದ್ದ. ಆದ್ರೆ ನ್ಯಾಯಾಧೀಶರು ಸ್ಪಷ್ಟವಾಗಿ ಕೇಳ್ತಾರೆ ಮಾರ್ಚ್ 2ನೇ ತಾರೀಕಿನಿಂದ ಗೌರಿ ಲಂಕೇಶ್ ಪ್ರಕರಣಕ್ಕೆ ನಿನ್ನನ್ನು ವಶಕ್ಕೆ ಪಡ್ಕೊಂಡಿದಾರಲ್ಲ, ಆ ಸಮಯದಲ್ಲಿ ನಿನಗೆ ಅಲ್ಲೇ ಮಾಡಿದ ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾನೆ. ಅಂದ್ರೆ ಕ್ಷಣಕ್ಕೊಂದು ಗಳಿಗೆಗೊಂದು ಹೇಳಿಕೆಯನ್ನು ಬದಲಾವಣೆ ಮಾಡ್ತಾ ಇದ್ದಾನೆ. ಜೊತೆಗೆ ಆತ ತನಿಖಾ ವೇಳೆ ಸಾಕಷ್ಟು ಜನರ ಹೆಸರನ್ನು ಕೂಡ ಈಗಾಗಲೇ ಬಾಯ್ಬಿಟ್ಟಿರುವಂತಹದ್ದು. ಆ ಎಲ್ಲ ಹೇಳಿಕೆಗಳನ್ನ ಜೊತೆಗೆ ಒಂದಷ್ಟು ಕಲೆ ಹಾಕಿರುವಂತಹ ಸಾಕ್ಷ್ಯಾಧಾರಗಳನ್ನ ಎಲ್ಲವನ್ನು ಕೂಡ ಕೋರ್ಟ್ ಗಮನಕ್ಕೆ ತರಲಾಗಿರುವಂತಹದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ವಿಚಾರಣೆಗೆ ಅಗತ್ಯ ಇದೆ. ಹಾಗಾಗಿ ಬೆಳಗಾವಿ, ಗೋವಾ, ಕೊಡೈಕೆನಾಲ್ ಸೇರಿದಂತೆ ಬೇರೆ ಬೇರೆ ಕಡೆ ಕರ್ಕೊಂಡೋಗಿ ಅದನ್ನ ಮಹಜರ್ ಮಾಡಬೇಕಾಗಿದೆ, ಸಾಕ್ಷಿಗಳನ್ನ ಕಲೆ ಹಾಕಬೇಕಾಗಿದೆ. ಹಾಗಾಗಿ ತಮಗೆ ಒಂದು ಅವಕಾಶವನ್ನ ಕೊಡಬೇಕು ಅನ್ನುವಂತಹ ಒಂದು ಮನವಿಯನ್ನ ಕೂಡ ಮಾಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಕೋರ್ಟ್ 5 ದಿನಗಳ ಕಾಲ ಎಸ್ಐಟಿ ಪೊಲೀಸರ ವಶಕ್ಕೆ ಅವನನ್ನು ಇದನ್ನ ನೀಡಿ ಆದೇಶವನ್ನು ಮಾಡಿರುವಂತಹದ್ದು. ಜೊತೆಗೆ ಈಗ ಪ್ರಮುಖವಾದಂತಹ ಪ್ರಶ್ನೆ ಏನಂದ್ರೆ ಆರೋಪಿಯನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿದರೆ ಸ್ಪಷ್ಟವಾದಂತಹ ಮಾಹಿತಿ ಬರ್ತದೆ. ಈಗ ಇದು ಇಲ್ಲಿಯವರೆಗೆ ಹೇಳಿರುವಂತಹ ಒಂದಷ್ಟು ಜನ ಹೆಸರುಗಳೇನಿದೆ ಅದು ನಿಜಕ್ಕೂ ಸರಿನಾ, ಅಥವಾ ಇನ್ನು ಬೇರೆ ಯಾವ ಶೂಟರ್ಸ್ ಅನ್ನ ಬೇರೆ ರಾಜ್ಯದಿಂದ ಬೆಂಗಳೂರಿಗೆ ಬಂದಂತಹ ಶೂಟರ್ಸ್ ಗೌರಿ ಲಂಕೇಶ್ ಅವರನ್ನ ಶೂಟ್ ಮಾಡಿರುವಂತಹ ಒಂದಷ್ಟು ಆರೋಪಗಳೇನಿದೆ ಅಂದ್ರೆ ಅನುಮಾನಗಳಿದೆ, ಎಲ್ಲವೂ ಕೂಡ ಸ್ಪಷ್ಟವಾದಂತಹ ಮಾಹಿತಿ ಸಿಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಮಾರ್ಚ್ 15ನೇ ತಾರೀಕು ಕೋರ್ಟ್ ಯಾವ ರೀತಿಯಾದ ತೀರ್ಮಾನಕ್ಕೆ ಬರುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಸೌಜನ್ಯ ರಮೇಶ್, ಇನ್ನು ಗೌರಿ ಲಂಕೇಶ್ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಆದಂತಹ ತನಿಖೆಯಲ್ಲಿ ಏನಾದ್ರೂ ಪ್ರಮುಖವಾದಂತಹ ವಿಚಾರಗಳು ನವೀನ್ ಬಾಯಿಂದ ಬಿಡಿಸಿರೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯವಾಗಿದೆಯಾ ಈ ಹಂತದಲ್ಲಿ?
ಖಂಡಿತ ಸೌಜನ್ಯ. ಸುಮಾರು ಈ ಮಾರ್ಚ್ 2ನೇ ತಾರೀಕಿನಿಂದ ಎಸ್ಐಟಿ ಅಧಿಕಾರಿಗಳು ಇದನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ವಿಚಾರಣೆಯಲ್ಲಿ ಕೂಡ ಗೌರಿ ಲಂಕೇಶ್ ಹತ್ಯೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾನೆ. ಅಂದ್ರೆ ಯಾವ ಮೂಲಕ ಅಂದ್ರೆ ಗೌರಿ ಲಂಕೇಶ್ ಮನೆಗೆ ಆರಂಭ ನಗರದಲ್ಲಿರುವಂತಹ ಗೌರಿ ಮನೆಗೆ ಬರಲಾಯಿತು ಅನ್ನೋದ್ ಅಂದ್ರೆ ಔಟರ್ ರಿಂಗ್ ರೋಡ್ ಇಂದ ಪದ್ಮನಾಭ ನಗರ ಕಡೆಯಿಂದ ಪಿಎಸ್ ಕಾಲೇಜ್ ಮೂಲಕ ನಾವು ಇಲ್ಲಿ ಬಂದ್ವಿ, 3-4 ಬಾರಿ ಮೈಕಲ್ಲಿ ಓಡಾಡಿದ್ವಿ ಅನ್ನೋದನ್ನ ಹೇಳ್ತಾನೆ. ಮತ್ತೆ ಬೆಂಗಳೂರಿನಲ್ಲಿ ಯಾರೆಲ್ಲ ಇದಕ್ಕೆ ಸಹಕರಿಸಿದ್ರು ಅನ್ನುವಂತ ವಿಚಾರಕ್ಕೂ ಸಂಬಂಧಪಟ್ಟಂತೆ ಸಾಕಷ್ಟು ಜನರ ಹೆಸರು ಕೂಡ ಹೇಳಿರುವಂತಹದ್ದು, ಆ ಎಲ್ಲ ಹೆಸರುಗಳು ಹೇಳಿದಾನೆ. ಆತರ ಅವ್ರಿಗಿನ್ನೂ ಕೆಲವೊಂದಿಷ್ಟು ಹೆಸರುಗಳು ಹೇಳುವಂತಹದ್ದು ಬೇರೆ ನಕಲಿ ಹೆಸರುಗಳನ್ನ ಹೇಳಿದಾನೆ ಅನ್ನುವಂತ ಒಂದಿಷ್ಟು ಮಾಹಿತಿಗಳು ಕೂಡ ಇರುವಂತದ್ದು. ಆತ ಇಲ್ಲಿಯವರೆಗೆ ಏನೆಲ್ಲ ಹೇಳಿಕೆಗಳನ್ನ ನೀಡಿದಾನೆ ಎಲ್ಲವನ್ನು ಕೂಡ ಆಡಿಯೋ ವಿಡಿಯೋ ಮೂಲಕ ಹೇಳಿಕೆಯನ್ನು ಪಡ್ಕೊಳ್ಳಲಾಗಿದೆ. ಅದೆಲ್ಲವನ್ನು ಕೂಡ ಕೋರ್ಟ್ ಗಮನಕ್ಕೆ ತರಲಾಗಿದೆ. ಗೌರಿ ಲಂಕೇಶ್ ಅಂತಕರನ್ನ ಹಿಡಿಯುವ ನಿಟ್ಟಿನಲ್ಲಿ ಈತ ನೀಡಿರುವಂತಹ ಮಾಹಿತಿಗಳು ಸಾಕಷ್ಟು ಉಪಯೋಗಕಾರಿಯಾಗಿರುವಂತಹದ್ದು. ಆ ಒಂದು ಮಾಹಿತಿಗಳ ಆಧರಿಸಿ ತನಿಖೆಯನ್ನು ಮುಂದುವರಿಸಬೇಕಾಗಿದೆ. ಮತ್ತೆ ಆತ ಎಲ್ಲೆಲ್ಲಿ ಸಂಚನ್ನ ರೂಪಿಸಿದ್ವಿ ಅನ್ನೋದು ಹೇಳಿದ್ರೆ ಆ ಎಲ್ಲಾ ಜಾಗಗಳಿಗೆ ಹೋಗಿ ಮಹಜರು ಮಾಡಬೇಕಾಗಿರುವಂತಹದ್ದು, ಇನ್ನಷ್ಟು ಕೆಲವು ಜನ ಅರೆಸ್ಟ್ ಮಾಡಬೇಕಾಗಿರುವಂತಹದ್ದು. ಆ ನಿಟ್ಟಿನಲ್ಲಿ ಎಸ್ಐಟಿ ಪೊಲೀಸ್ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಬ್ರೇಕ್ ಥ್ರೂ ಸಿಕ್ಕಿರುವಂತಹದ್ದು. ಆರೋಪಗಳು ಯಾರು ಅನ್ನುವಂಥದ್ದು ಕೂಡ ಬಹುತೇಕ ಗೊತ್ತಾಗಿದೆ. ಅವ್ರನ್ನ ಅರೆಸ್ಟ್ ಮಾಡೋದೊಂದೇ ಬಾಕಿ ಇರುವಂತದ್ದು. ಅಂತಹ ಸಂದರ್ಭದಲ್ಲಿ ಈತನನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿರುವಂತಹದ್ದು. ಇದೇ ವೇಳೆ ಆತನ ಪರ ವಕೀಲರು ನವೀನ್ ಪರ ವಕೀಲರು ವೇದ್ ಕುಮಾರ್ ವಿರುದ್ಧ ಯಾವ ರೀತಿಯಾದ ಒಂದಷ್ಟು ಬೆಳವಣಿಗೆಗಳಾಗಿಲ್ಲ ಅನ್ನುವಂಥದ್ದನ್ನ ಯಾವಾಗ ಆಕ್ಷೇಪಣೆ ವ್ಯಕ್ತಪಡಿಸಿದ್ರೆ ಆ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ಮತ್ತೆ ಸರ್ಕಾರಿ ಪರ ವಕೀಲರು ಸಂಪೂರ್ಣವಾದಂತಹ ಮಾಹಿತಿ ಲಭ್ಯ ಆಗಿದೆ. ಗೌರಿ ಲಂಕೇಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳು ಸಿಕ್ಕಿದ್ರೆ ಅದನ್ನ ಕೋರ್ಟ್ ಗಮನಕ್ಕೂ ಕೂಡ ತರಲಾಗಿದೆ ಅನ್ನುವಂಥದ್ದನ್ನ ಮುಚ್ಚಿದಲ್ಲ ಕೋಟೆಯಲ್ಲಿ ಕೋರ್ಟ್ ಗಮನಕ್ಕೆ ಎಲ್ಲ ಮಾಹಿತಿಗಳನ್ನ ದಾಖಲೆಗಳನ್ನ ಈಗಾಗಲೇ ಸಲ್ಲಿಸಿದಾಗಿರುವಂತಹದ್ದು ಸೌಜನ್ಯ. ಓಕೆ ರಮೇಶ್, ಧನ್ಯವಾದ.